ದೀಪ ಸೋ ಮಾಡ್ಕ ಯಾವ್ದು ಬರ್ಬಾರ್ದು, ಮಕ್ಕಳು ಬರ್ಬಾರ್ದು, ಇವ್ರು ಬರ್ಬಾರ್ದು, ಈಗ ಅದು ಉಳಿಸೋದು ನಿನ್ನ ಜವಾಬ್ದಾರಿ ಕೊಡು. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ಶ್ರೀ ಕಾಳೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದು ಹಲ್ಗೂರ್ ಹತ್ರ ಇದೆ. ಹಲ್ಗೂರ್ ಹತ್ರ ಎತ್ತಂಬಾಡಿ ಅಂತ ಒಂದು ಚಿಕ್ಕದಾದಂಥ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಬನ್ನಿ ಇಲ್ಲಿನ ವಿಶೇಷ ನೋಡೋಣ. ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಬೆಂಗಳೂರಿನಿಂದ 88 ಕಿಲೋಮೀಟ್ರ್ ದೂರ ಆಗುತ್ತೆ, ಮಂಡ್ಯದಿಂದ 38 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ, ಮಧ್ಯಾಹ್ನ 3:30 ರಿಂದ 5:30 ವರೆಗೂ ಓಪನ್ ಇರುತ್ತೆ. ಸ್ನೇಹಿತರೆ, ಇಲ್ಲಿರೋ ಕಾಳೇಶ್ವರ ಸ್ವಾಮಿಯನ್ನು ಶಿವನ ಅವತಾರ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ಮಾಟ ಮಂತ್ರಗಳಿಗೆ ಪರಿಹಾರ ಕೂಡ ಮಾಡಿಕೊಡ್ತಾರೆ, ಮತ್ತು ನೀವು ಏನೇ ಬೇಡ್ಕೊಂಡ್ರೂ ಅದು ನೆರವೇರಿರುತ್ತೆ ಅಂತ ಇಲ್ಲಿನ ಭಕ್ತರೆಲ್ಲ ನಂಬ್ತಾರೆ. ಬನ್ನಿ ನೋಡೋಣ ಈ ದೇವಸ್ಥಾನ ಹೇಗಿದೆ ಅಂತ. ಇಲ್ಲಿನ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ, ಒಂದು ಕಾಲದಲ್ಲಿ ಕಾಳಪ್ಪ ಎಂಬ ವ್ಯಕ್ತಿ ತನ್ನ ಜೀವನಕ್ಕಾಗಿ ಎತ್ತಂಬಾಡಿ ಗ್ರಾಮಕ್ಕೆ ಬಂದನೆಂದು ಪುರಾಣ ಹೇಳುತ್ತದೆ. ಗ್ರಾಮದ ಜಮೀನ್ದಾರನಾದ ಕೆಂಪೇಗೌಡ ತನ್ನ ದನಗಳನ್ನು ನೋಡಿಕೊಳ್ಳಲು ಕಾಳಪ್ಪನನ್ನು ನೇಮಿಸಿಕೊಂಡನು. ಒಂದು ಮಧ್ಯಾಹ್ನ ಕಾಳಪ್ಪ ತನ್ನ ದನಗಳನ್ನು ಮೇಯಿಸುತ್ತಿರುವಾಗ ತುಂಬ ಗಾಢವಾದ ನಿದ್ರೆಗೆ ಜಾರಿದನು. ಇದೇ ಸಮಯಕ್ಕೆ ದನಗಳು ಕಾಳಪ್ಪನ ಕಣ್ತಪ್ಪಿಸಿ ನಿಟ್ಟೂರು ಗ್ರಾಮದ ಜಮೀನ್ದಾರನ ಹೊಲಕ್ಕೆ ನುಗ್ಗಿ ಅವನ ಎಲ್ಲ ಬೆಳೆಗಳನ್ನು ನಾಶಪಡಿಸುತ್ತದೆ. ಬೆಳೆ ನಷ್ಟದಿಂದ ಕೋಪಗೊಂಡ ನಿಟ್ಟೂರಿನ ಜಮೀನ್ದಾರರು ಕೈಯಲ್ಲಿ ಬಂದೂಕು ಹಿಡಿದು ದನ ಕಾಯುವನನ್ನು ಕಾಯುತ್ತಿದ್ದರು. ಕಾಳಪ್ಪ ತನ್ನ ದನಗಳನ್ನು ಹುಡುಕಿಕೊಂಡು ಬಂದಾಗ ಕೋಪಗೊಂಡ ಜಮೀನ್ದಾರ ಕಾಳಪ್ಪನ ಮೇಲೆ ಗುಂಡು ಹಾರಿಸುತ್ತಾನೆ. ಈ ಕಡೆ ಕಾಳಪ್ಪ ಗಂಭೀರವಾಗಿ ಗಾಯಗೊಂಡು ಅವನಿಗೆ ತೀವ್ರ ರಕ್ತಸ್ರಾವವಾಗುತ್ತದೆ. ಈ ರಕ್ತಸ್ರಾವವನ್ನು ನಿಲ್ಲಿಸಲು ಅವನು ಬಟ್ಟೆಯ ತುಂಡಿನಿಂದ ಗಾಯವನ್ನು ಕಟ್ಟಿ ಎತ್ತಂಬಾಡಿ ಗ್ರಾಮಕ್ಕೆ ಹೋಗುತ್ತಾನೆ. ತನ್ನ ಯಜಮಾನ ಕೆಂಪೇಗೌಡನ ಮನೆಗೆ ಬಂದು ತಲುಪಿದಾಗ ಸಾಯುತ್ತಾನೆ. ಈ ಕಡೆ ಕಾಳಪ್ಪನ ಅಂತ್ಯಕ್ರಿಯೆ ಮಾಡುವಾಗ ಕಾಳಪ್ಪನ ದೇಹವನ್ನು ಸುಡುವಾಗ ಅವರ ಪತ್ನಿ ಹೊನ್ನಮ್ಮ ಅದೇ ಚಿತೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. 6 ತಿಂಗಳ ನಂತರ ಒಂದೇ ಸ್ಥಳದಲ್ಲಿ 2 ಲಿಂಗಗಳು ಬೆಳೆಯುತ್ತದೆ ಮತ್ತು ಅವುಗಳ ಮೇಲೆ ಇರುವೆಗಳು ಬೆಳೆಯುತ್ತಾ ಹೋಗುತ್ತದೆ. ಈ ಕಡೆ ಜಮೀನ್ದಾರ ಕೆಂಪೇಗೌಡರ ಮನೆಯಲ್ಲಿ ಒಂದು ಹಸು ಪ್ರತಿದಿನ ಇರುವೆಗೆ ಭೇಟಿ ನೀಡಿ ಹಾಲು ಕರೆಯುತ್ತಿತ್ತು. ಇಲ್ಲಿ ಮನೆಯಲ್ಲಿರೋ ಕರು ಹಾಲು ಇಲ್ಲದೆ ದುರ್ಬಲವಾಗುತ್ತಿರುವುದನ್ನು ನೋಡಿ ಜಮೀನ್ದಾರ ಒಂದು ದಿನ ಹಸುವನ್ನು ಹಿಂಬಾಲಿಸುತ್ತಾನೆ. ಆಗ ಅವನಿಗೆ ನೋಡಿ ತುಂಬ ಆಶ್ಚರ್ಯವಾಗುತ್ತದೆ. ಏನಂದರೆ ಹಸು ಇರುವೆಯ ಮೇಲೆ ಹಾಲು ಕರೆಯುತ್ತಿರುವುದನ್ನು ನೋಡಿ ತುಂಬ ಆಶ್ಚರ್ಯವಾಗುತ್ತಾನೆ. ಅದೇ ದಿನ ಜಮೀನ್ದಾರನ ಕನಸಿನಲ್ಲಿ ಕಾಳಪ್ಪ ಮತ್ತು ಹೊನ್ನಮ್ಮ ಜಮೀನ್ದಾರನ ಕನಸಿನಲ್ಲಿ ಕಾಣಿಸಿಕೊಂಡರು. ಆ ಕನಸಿನಲ್ಲಿ ಇಬ್ಬರೂ ಇರುವೆಯ ಕೆಳಗೆ 2 ಲಿಂಗಗಳಾಗಿ ಅವತರಿಸಿದ್ದೀರಿ ಮತ್ತು ಅದೇ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಬೇಕೆಂದು ಬಹಿರಂಗಪಡಿಸಿದರು. ಇದಾದ ನಂತರ ಕೆಂಪೇಗೌಡರು ದೇವಾಲಯವನ್ನು ನಿರ್ಮಿಸಿದರು ಮತ್ತು ಅದು ಈಗ ಕಾಳೇಶ್ವರ ದೇವಾಲಯವಾಗಿ ನಿಂತಿದೆ. ಏನಿಲ್ಲ ಸರ್, ಗುರುವಾರ ಬಂದ್ರೆ ಇಂತ ಗುರುವಾರನೇ ಪೂಜೆ, ಗುರುವಾರ ಶುಕ್ರವಾರ, ಈಗ ಇತ್ತೀಚೆಗೆ ಭಾನುವಾರ, ಈಗ ಪ್ರತಿದಿನ ಪೂಜೆ. ದೀಪ ಸೋ ಮಾಡ್ಕೊ, ಯಾವ್ದು ಬರ್ಬಾರ್ದು, ಮಕ್ಕಳು ಬರ್ಬಾರ್ದು, ಇವ್ರು ಬರ್ಬಾರ್ದು, ಈಗ ಅದು ಉಳಿಸೋದು ನಿನ್ನ ಜವಾಬ್ದಾರಿ ಕೊಡು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.